ಕರ್ನಾಟಕ ಟಿವಿಗೆ ಸ್ವಾಗತ. ಸೇಬು ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರಿಗೂ ಸೇಬು ಹಣ್ಣು ಅಚ್ಚುಮೆಚ್ಚು. ಬೇರೆ ಯಾವುದೇ ಹಣ್ಣು ಇಷ್ಟವಿಲ್ಲ ಅಂತ ಹೇಳಬಹುದು. ಆದರೆ ಆ್ಯಪಲ್ ನನಗೆ ಇಷ್ಟವಾಗಲ್ಲ ಅಂತ ಯಾರು ಹೇಳಲ್ಲ. ಆದರೆ ಇತ್ತೀಚೆಗೆ ಆ್ಯಪಲ್ಗೆ ಮೇಣ ಹಚ್ಚುತ್ತಿರುವ ಕಾರಣ ಕೆಲವರು ಅದನ್ನು ಇಷ್ಟಪಡಲ್ಲ ಮತ್ತು ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ಬಿಸಿ ನೀರಿನಲ್ಲಿ ಅದನ್ನು ಚೆನ್ನಾಗಿ ತೊಳೆದು ತಿನ್ನಬೇಕು. ಆದರೆ ಸೇಬು ಹಣ್ಣು ತಿಂದ ಬಳಿಕ ನೀವು ಕೆಲ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹಾಗಾದರೆ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯಗಳೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೇಬು ಹಣ್ಣು ತಿಂದ ನಂತರ ಮರೆತು ಕೂಡ ನೀರನ್ನು ಕುಡಿಯಬೇಡಿ. ನೀರನ್ನು ಕುಡಿದರೆ ಕಫ ಕಟ್ಟುತ್ತದೆ. ಹಾಗಾಗಿ ಸೇಬು ಹಣ್ಣು ತಿಂದು 1 ಗಂಟೆ ಬಳಿಕ ನೀರು ಕುಡಿಯಿರಿ. ಸೇಬು ತಿಂದು ಮೊಸರು ತಿನ್ನುವುದರಿಂದಲೂ ಕೂಡ ಕಫ ಕಟ್ಟುತ್ತದೆ. ಅಲ್ಲದೆ ಸೇಬು ತಿಂದ ಬಳಿಕ ಹುಳಿ ವಸ್ತುವನ್ನು ತಿನ್ನಬೇಡಿ. ಹುಣಸೆ ಹಣ್ಣಿನ ಪದಾರ್ಥ, ಉಪ್ಪಿನಕಾಯಿ, ಹುಳಿ ಜ್ಯೂಸ್ ಎಲ್ಲ ಕುಡಿಯಬೇಡಿ. ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಕೆಲವರು ಹಣ್ಣು ಮತ್ತು ತರಕಾರಿಯನ್ನು ಸೇರಿಸಿ ಸಲಾಡ್ ಮಾಡಿ ತಿಂತಾರೆ. ಆದರೆ ಸೇಬು ಹಣ್ಣಿನ ಜೊತೆ ಯಾವುದೇ ಕಾರಣಕ್ಕೂ ಮೂಲಂಗಿಯನ್ನು ಮಾತ್ರ ಸೇರಿಸಿ ತಿನ್ನಬೇಡಿ. ಅಥವಾ ಸೇಬು ತಿಂದ ಬಳಿಕ ಮೂಲಂಗಿ ಪದಾರ್ಥ ತಿನ್ನಬೇಡಿ. ಯಾಕಂದರೆ ಹೀಗೆ ಮಾಡುವುದರಿಂದ ದೇಹದ ಮೇಲೆ ಬಿಳಿ ಕಲೆಯಾಗುವ ಸಾಧ್ಯತೆ ಇರುತ್ತದೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.